ನಾವು ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಸುಮಾರು 62 ವರ್ಷದಿಂದ ವಾಸವಿದ್ದೀವಿ. ನಾವು ಈ ಸ್ಥಳೀಯರೆಲ್ಲ ಸೇರಿಕೊಂಡು ಪ್ರತಿ ವರ್ಷನೂ ನಾವು ಈ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಈ ಸ್ನೇಹಿತರ ವರ್ಗದವರೆಲ್ಲರೂ ಇಲ್ಲಿ ಒಂದು ಸ್ಟ್ಯಾಚ್ಯೂ ಕರ್ನಾಟಕದ ಒಂದು ಇದು ಬಾವುಟನೇ ಆರಿಸಿ ಪ್ರತಿ ವರ್ಷ ಸ್ವತಂತ್ರ ದಿನಾಚರಣೆ ದಿನ ನಮ್ಮ ದೇಶದ ಒಂದು ಬಾವುಟವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಅಮೃತ ಮಹೋತ್ಸವ 75ನೇ ವರ್ಷದ ಈ ಮಹೋತ್ಸವದಲ್ಲಿ ನಮ್ಮ ದೇಶಕ್ಕೆ ಶಾಂತಿ ಸುಭಿಕ್ಷೆ ದೊರೆಯಲಿ ಅಂತ ಈ ಮೂಲಕ ದೇಶದ ಜನತೆಗೆ ಕೋರುತ್ತಾ, ಹಾಗೂ ನಾವು ಈ ದಿನ ಈ ಆಚರಣೆಯನ್ನು ನಮ್ಮ ಮನೆಯಲ್ಲಿ ಒಂದು ಹಬ್ಬ ಮಾಡಿದಂಗೆ ಮಾಡಬೇಕು. ಯಾಕಂದರೆ ನಮಗೆ ಸ್ವತಂತ್ರ ತಂದುಕೊಟ್ಟಂಥ ಹಿರಿಯರು ಅನೇಕ ಮಂದಿಗಳು ಹುತಾತ್ಮರಾಗಿದ್ದಾರೆ. ಅವ್ರು ನಾವು ಈ ದಿನ ಅವನ್ನು ಸ್ಮರಣೆ ಮಾಡಿಕೊಂಡು ನಮಗೆ ದೇಶಭಕ್ತಿಯನ್ನು ತಂದುಕೊಟ್ಟಂಥ ಎಲ್ಲರಿಗೂ ಒಂದು ನಮನವನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಈ ಮೂಲಕ ಇವರು ನಮ್ಮ ಹೋರಾಟಗಾರರಲ್ಲಿ ಮುಂಚೂಣಿಯಾಗಿ ಸಂಗೊಳ್ಳಿರಣ್ಣವರವರು ಇದೇ ದಿನ ಜನ್ಮದಿನ ಅಂತ ಹೇಳ್ತಾ ಇದ್ದೀರಾ. ಆ ಒಂದು ಇವತ್ತು ಆ ಸ್ವತಂತ್ರ ದಿನಾಚರಣೆ ಅವರ ಒಂದು ಮಾರ್ಗದರ್ಶನ ನಮ್ಮೆಲ್ಲರಿಗೂ ಒಂದು ಹಿರಿಯ ಒಂದು ಮಾರ್ಗದರ್ಶನ ಅಂತ ತಿಳಿತಾ ಇದ್ದೀವಿ ಸರ್. ಅವ್ರ ಮಾರ್ಗದಲ್ಲಿ ನಾವು ನಡಿಬೇಕು, ಅವರ ವೀರ ಹೋರಾಟ ಮತ್ತು ಅದನ್ನು ನಾವು ಅವರು ಮೈಯಲ್ಲಿ ರೂಢಿಗೆ ಮಾಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಹೆಸರು ವೆಂಕಟರಾಮಯ್ಯ ಅಂತೇಳಿ, ನಾವು ಇದೇ ಗ್ರಾಮದವರು, ನಾವು ಇದೆಲ್ಲ ಸ್ಥಳೀಯರು. ನಾವಿಲ್ಲಿ 40-50 ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ. ಈ ಸ್ಥಳೀಯರು ನಮ್ಮ ಸ್ನೇಹಿತ ವರ್ಗದವರೆಲ್ಲರೂ ಪ್ರತಿ ವರ್ಷವೂ ಇದೇ ಆಚರಣೆ ಮಾಡ್ಕೊಂಬರ್ತಾ ಇದ್ದೀವಿ ಸರ್. ಓಕೆ, ಥ್ಯಾಂಕ್ ಯು. ಇದನ್ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ನಾನು ತಿಳಿಸ್ದ ಹಾಗೇ ಇವತ್ತು ಸಂಗೊಳ್ಳಿ ರಾಯಣ್ಣವರ ಜನ್ಮದಿನ. ಸಂಗೊಳ್ಳಿ ರಾಯಣ್ಣವರ ಜನ್ಮದಿನಕ್ಕೂ ಶುಭಾಶಯಗಳನ್ನು ನಾನು ತಿಳಿಸ್ತಾ 75ನೇ ಸ್ವಾತಂತ್ರ್ಯೋತ್ಸವ ನಾವು ಆಚರಣೆ ಮಾಡ್ತಾ ಇದ್ದೀವಿ. 75 ವರ್ಷ ತುಂಬಿ 76ನೇ ಸ್ವಾತಂತ್ರ್ಯವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನೀವೆಲ್ಲ ಇಲ್ಲಿ ನಾಗರಿಕ ಬಂಧುಗಳು, ನನ್ನ ಆತ್ಮೀಯ ಸ್ನೇಹಿತರು ಇಷ್ಟು ಅದ್ಧೂರಿಯಾಗಿ ಸಂಭ್ರಮದಿಂದ ಆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರೋದು ನೋಡಿದ್ರೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಇದೇ ಸಂಭ್ರಮ ಎಲ್ಲ ನಿಮಗೆ ಹಾಗೆ ಇರಲಿ, ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಮತ್ತು ಸ್ವಾತಂತ್ರ್ಯದ ಈ ದಿನದಿಂದು ಸ್ವಾತಂತ್ರ್ಯ ದಿನಾಚರಣೆ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾನ್ ನಾಯಕರುಗಳನ್ನ, ಅವರ ಸಾವಿರಾರು ಜನ, ಲಕ್ಷಾಂತರ ಜನ ಪ್ರಾಣ ಬಲಿದಾನ ಮಾಡಿ ನಮ್ಮ ದೇಶದ ಸ್ವಾತಂತ್ರ್ಯ ತಂದುಕೊಟ್ಟವ್ರನ್ನ ನಾವು ಇವತ್ತು ನೆನೆಸ್ಕೊಳ್ಳೋ ಅಂತ ಕರ್ತವ್ಯ ನಮ್ಮದು. ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಅವರ ನಾಯಕತ್ವದಲ್ಲಿ ವಲ್ಲಭಭಾಯಿ ಪಟೇಲ್ ಅವರು, ಜವಾಹರ್ಲಾಲ್ ನೆಹರು ಅವರು, ಭಗತ್ ಸಿಂಗ್ ಅವರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು, ಕಿತ್ತೂರು ರಾಣಿ ಚೆನ್ನಮ್ಮನವರು, ಸಂಗೊಳ್ಳಿ ರಾಯಣ್ಣವರು, ಒನಕೆ ಓಬವ್ವನವರು, ಎಲ್ಲ ಮಹಾನ್ ನೂರಾರು ನಾಯಕರ ಶ್ರಮದಿಂದ, ಅವರ ಬಲಿದಾನದಿಂದ ನಮಗಿವತ್ತು ಸ್ವಾತಂತ್ರ್ಯ ಸಿಕ್ಕಿದೆ. ನಾವೆಲ್ಲ ಸುಖವಾಗಿದ್ದೀವಿ. ಅವ್ರ ಕುಟುಂಬಕ್ಕೆ ಅವ್ರನ್ನೆಲ್ಲ ನಾನು ನೆನೆಸ್ಕೊಂಡು ಅವರ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ಕೊಡ್ತಾ ಇದ್ದೀನಿ. ಏನು ನಮಗೆ ಮಹಾನ್ ನಾಯಕರುಗಳು ತಂದುಕೊಟ್ಟಿದ್ದಾರೆ, ನಮ್ಮ ರಾಜ್ಯದ ಅಭಿವೃದ್ಧಿ, ನಮ್ಮ ದೇಶದ ಅಭಿವೃದ್ಧಿ ಬಗ್ಗೆ ಗಮನ ಕೊಟ್ಟು ಈ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಒಂದು ಕರೆ ಕೊಟ್ಟರು, ನರೇಂದ್ರ ಮೋದಿಜಿಯವರು ಒಂದು ಕರೆ ಕೊಟ್ಟರು ನಮ್ಮ ಭಾರತ.
ಮಲ್ಲಿಕಾರ್ಜುನ ಅಂತ, ಗೋವಿಂದರಾಜನಗರದ ನಾ ಬಿ ಜೆ ಪಿ ಮುಖಂಡನಾಗಿದ್ದೀನಿ, ಮಲ್ಲಿಕಾರ್ಜುನ ಅಂತ ನನ್ನ ಹೆಸರು. ಥ್ಯಾಂಕ್ ಯು.